ಇಲ್ಲಿ ಸರ್ಕಾರದಿಂದ ತುಂಬಾನೇ ಇಂಪಾರ್ಟೆಂಟ್ ಒಂದು ಮಾಹಿತಿನ ಶೇರ್ ಮಾಡಿದರೆ ಈ ಒಂದು ಮಾಹಿತಿ ಬಂದ್ಬಿಟ್ಟು ಪ್ರತಿಯೊಬ್ಬ ರಾಜ್ಯದ ಜನರಿಗೂ ಕೂಡ ಅಪ್ಲಿಕಬಲ್ ಆಗುತ್ತೆ. ನೀವೇನಾದೊಂದು ಕರ್ನಾಟಕದಲ್ಲಿ ವಾಸಿಸ್ತಾ ಇದ್ದೀರಾ ಅಂದರೆ ನೀವು ಕೂಡ ರಾಜ್ಯದಲ್ಲಿ ಏನಾಗ್ತಿದೆ ಅದನ್ನು ತಿಳ್ಕೊಳ್ಳಿ. ತಿಳ್ಕೊಂಡಾದಮೇಲೆ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅಷ್ಟು ಒಂದು ಮುಖ್ಯವಾದ ಮಾಹಿತಿ ರಾಜ್ಯ ಸರ್ಕಾರ ತಿಳಿಸ್ಕೊಟ್ಟಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ರಾಜ್ಯ ಸರ್ಕಾರದವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಈ ಒಂದು ಮಾಹಿತಿ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಇಲ್ಲಿ ನಮಗೆ ಏನೋ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ, ನಾವು ದುಡಿಬೇಕು ಅಂದರೂ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಎಷ್ಟು ದುಡಿದ್ರೇನು ನಮಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನಾವು ಏನು ಕೂಡ ಇದು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ರಾಜ್ಯ ಸರ್ಕಾರದವರು ಏನಾಗ್ತಿದೆ ಅಕ್ಕಪಕ್ಕ ರಾಜ್ಯದಲ್ಲಿ ಅದನ್ನ ಗಮನಿಸಿದ್ದಾರೆ, ಅದರಿಂದ ಒಂದು ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ಇಲ್ಲಿ ನೀವು ಕೇಳಿರ್ಬೋದು, ನ್ಯೂಸಲ್ಲಿ ನೀವು ನೋಡಿರ್ಬೋದು, ಒಂದು ಕೇರಳದಲ್ಲಿ ನಿಫಾ ವೈರಸ್ ಅಂತ ಹೊಸ ವೈರಸ್ ಬಂದಿದೆ. ಈ ಒಂದು ವೈರಸ್ಸಿಂದ ಏನಾಗಿದೆ ಅಂದರೆ ಅಲ್ಲಿನ ಜನರು ಕೂಡ ಕೆಲವರು ಸತ್ತಿದ್ದಾರೆ. ಆಗಲೇ ಇಲ್ಲಿ ಒಬ್ಬರು ನರ್ಸು ಒಬ್ಬ ಪೇಷೆಂಟ್ನ ಟ್ರೀಟ್ ಮಾಡ್ತಾ ಇರ್ತಾರೆ, ನಿಫಾ ವೈರಸ್ ಬಂದಿರೋ ಒಂದು ಪೇಷೆಂಟ್ನ. ಆ ನರ್ಸ್ಗೂ ಕೂಡ ನಿಫಾ ವೈರಸ್ ಬಂದು ನರ್ಸ್ ಕೆಲವು ದಿನಗಳಲ್ಲಿ ಸತ್ತೋಗ್ತಾರೆ. ಈ ರೀತಿ ಆಗ್ತಾ ಇರೋದ್ರಿಂದ, ಸೆನ್ಸಿಟಿವ್ ಆಗಿರೋದ್ರಿಂದ ಈ ವೈರಸ್ಸು ಕೊರೋನಾಗಿಂತ ಜಾಸ್ತಿ ಎಫೆಕ್ಟಿವ್ ಆಗಿದೆ. ಆ ಕಾರಣದಿಂದಾಗಿ ಒಂದು ರಾಜ್ಯ ಸರ್ಕಾರದವರು ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ಈ ಒಂದು ಪ್ರಕಟಣೆಯಲ್ಲಿ ಏನಿದೆ ಅಂದರೆ, ಈ ಒಂದು ರೋಗ ಲಕ್ಷಣಗಳು ಏನಿದೆ ಅದನ್ನ ನೀವೆಲ್ಲರೂ ಕೂಡ ತಿಳ್ಕೋಬೇಕಾಗುತ್ತೆ. ಅದನ್ನ ತಿಳ್ಕೊಂಡು ನಿಮಗೆ ಈ ಒಂದು ಲಕ್ಷಣಗಳು ಏನಾದರೂ ಬಂತು ಅಂದರೆ ನೀವು ಇಮಿಡಿಯೇಟಾಗಿ ಒಂದು ಆಸ್ಪತ್ರೆಗೆ ಹೋಗಿ ಒಂದು ಚಿಕಿತ್ಸೆನ ಪಡ್ಕೋಬೇಕಾಗುತ್ತೆ ಅಂತ ಒಂದು ಮಾಹಿತಿನ ಓಡಿಸಿದ್ದಾರೆ. ನೀವು ಕೂಡ ಲಕ್ಷಣಗಳು ಏನೇನು ಅಂತ ತಿಳ್ಕೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ, ಮತ್ತು ಇದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ಹಾಗಾದರೆ ಈ ಒಂದು ನಿಫಾ ವೈರಸ್ಸಲ್ಲಿ ಏನೇನು ಲಕ್ಷಣಗಳು ಇರುತ್ತೆ ಅಂದರೆ, ಜ್ವರ, ತಲೆನೋವು, ಕೆಮ್ಮು, ಉಸಿರಾಟದ ತೊಂದರೆ, ವಾಂತಿ, ಮತ್ತು ಇಲ್ಲಿ ತೀರ ಸ್ವರೂಪ ಪಡ್ಕೊಂಡಾಗ ಏನೇನು ಲಕ್ಷಣಗಳು ಕಾಣುತ್ತೆ ಅಂದರೆ, ತಲೆ ತಿರುಗುವಿಕೆ, ಅರೆನಿದ್ರೆ, ಮತ್ತು ರೋಗಸ್ಥವಾಗಿ ಹಾಸಿಗೆ ಹಿಡಿಯೋದು, ಮತ್ತು ಕೋಮಾಗೆ ಹೋಗೋದು, ಇದೆಲ್ಲ ಕೂಡ ನಿಫಾ ವೈರಸ್ನ ಒಂದು ಲಕ್ಷಣಗಳಾಗಿರುತ್ತೆ. ಮತ್ತು ಈ ಒಂದು ಲಕ್ಷಣಗಳಲ್ಲಿ ನಿಮ್ಮಲ್ಲಿ ಕಂಡು ಬಂದರೆ ಹತ್ತಿರದ ಒಂದು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆನ ಪಡ್ಕೊಳ್ಳಿ. ಮತ್ತು ಈ ಒಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಕೂಡ ಸ್ಪ್ರೆಡ್ ಮಾಡಿ, ಮತ್ತು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ.